ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ಚಟ್ನಿ ಪುಡಿ ಮಾಡೋದು ಹೇಳ್ತಿದ್ದೀನಿ ಅದಕ್ಕೆ ಏನೇನು ಬೇಕಂದರೆ ಕಡಲೆ ಕಡಲೆ ಬೀಜ ಹೆಸರು ಬೇಳೆ ಉದ್ದಿನ ಬೇಳೆ ಕಡಲೆ ಬೇಳೆ ಒಣಮೆಣ್ಸಿನ್ಕಾಯಿ ಮತ್ತು ಬೆಲ್ಲ ಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕಷ್ಟು ಇಲ್ಲಾಂದರೆ ಖಾರದ ಪುಡಿ ಹಾಕೋಬೋದು ಅದಕ್ಕೆ ಹುಣಸೆಹಣ್ಣು ಉಪ್ಪು ಜೀರಿಗೆ ಮತ್ತು ಕರ್ಬೇನ ಸೊಪ್ಪು ಈಗ ಹೆಂಗ್ ಏನೇನು ಐಟಮ್ಸ್ ಬೇಕಂತ ಹೇಳಿದ್ದೀನಿ ನಾನು ಅದನ್ನು ಯಾವ ಥರ ಮಾಡೋದಂತ ಹೇಳ್ತೀನಿ ನೋಡಿ ಫಸ್ಟು ಬೇಳೆ ಮತ್ತು ಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಹುರ್ಕೊಬೇಕು ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಹುರಿದಿರೋ ಸ್ಮೆಲ್ಲು ಹಸಿ ಹೋಗಿ ಅಲ್ಲಿವರೆಗೂ ಸ್ವಲ್ಪ ಕೆಂಪಕ್ಕಾಗೋ ಥರ ಹುರ್ಕೊಬೇಕು ನೀಟಾಗಿ ಎರಡನ್ನೂ ನಾನು ಮಾಡ್ತಾಯಿರ್ತೀನಿ ಚಟ್ನಿ ಪುಡಿ ಚೆನ್ನಾಗಿರುತ್ತೆ ರೈಸು ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಸಾಲೆ ದೋಸೆಗೂ ಚೆನ್ನಾಗಿರುತ್ತೆ ನೀವು ಸಹ ನೀವು ಒಂದು ಸಲ ಟ್ರೈ ಮಾಡಿ ಇದು ಕೆಂಪಗಾದಮೇಲೆ ಹೆಸರು ಬೇಳೆ ಹಾಕೊಬೇಕು ಹೆಸರು ಬೇಳೆನೂ ಹುರ್ಕೊಬೇಕು ಅದು ಹುರಿದಿರೋ ಸ್ಮೆಲ್ ಬರೋವರೆಗೂ ಹುರ್ಕೊಬೇಕು ಅದನ್ನು ಅದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ ಅದನ್ನು ಹುರಿದ ಆದಮೇಲೆ ನೋಡಿ ಆ ಕಡಲೆ ಏನು ಹುರಿಯೋಂಗಿಲ್ಲ ಕಡಲೆ ಹಾಗೆ ಹಾಕಬೇಕು ಕಡಲೆನ ನಾನು ಒನ್ ಒನ್ ಬೌಲ್ ತೊಗೊಂಡಿದ್ದೀನಿ ಒಂದು ಬಾಕ್ಸ್ ಬರುತ್ತೆ ಒಂದು ಹಾಫ್ ಕೆ ಜಿ ಬಾಕ್ಸು ನೋಡಿ ಇನ್ನೂ ಹುರಿದಿರಲಿಲ್ಲ ನೀಟಾಗಿ ಹುರಿತಾ ಇದ್ದೀನಿ ಅದನ್ನು ಹುರಿದ್ಬಿಟ್ಟು ಅದನ್ನು ಅದ್ರ ಜೊತೆಗೆ ಸ್ವಲ್ಪ ಎರಡು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಏನು ಜಾಸ್ತಿ ಬೇಕಾಗಲ್ಲ ಎರಡು ಸ್ಪೂನ್ ಸಾಕು ಅದನ್ನು ಹೆಸ್ರು ಬೇಳೆ ಜೊತೆ ಹುರ್ಕೊಳ್ಳಿ ಅದೇನು ತುಂಬ ಬೇಕಿಲ್ಲ ಅದು ಸ್ವಲ್ಪ ಬಿಸಿ ಇದ್ದರೆ ಸಾಕು ಬಾಣಲಿ ಚಟ್ ಚಟ್ ಅಂತ ಬಂದ ತಕ್ಷಣ ತೆಗೆದ್ಬಿಡಿ ಹುರಿದಿರೋದನ್ನೆಲ್ಲ ನಾನೊಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಎಲ್ಲ ಹುರಿದ್ಬಿಟ್ಟು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕು ಅದಾದಮೇಲೆ ಇವಾಗ ಕಡಲೆ ಬೀಜ ಇದ್ದೀನಿ ಕಡಲೆ ಬೀಜನೂ ಅಷ್ಟೇ ಸ್ವಲ್ಪ ಕೆಂಪಿಗೆ ಆಗಂಗ ಗುರಿ ಇಲ್ಲಾಂದರೆ ಹಸಿ ಸ್ಮೆಲ್ ಬರುತ್ತೆ ತುಂಬ ದಿನ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಕಡಲೆ ಬೀಜ ಅದು ಸ್ವಲ್ಪ ಸಿಪ್ಪೆ ಎಲ್ಲ ಕೆಂಪಿಗೆ ಹಾಕಬೇಕು ಒಂದು ಸ್ವಲ್ಪ ಬ್ರೌನ್ ಥರ ಬಂದು ಕಪ್ಪಾಗುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ ಚೆನ್ನಾಗಿ ಅದು ನೀಟಾಗೆಲ್ಲ ಹುರ್ಕೊಬೇಕು ಕಡಲೆಬೀಜನ ಕೆಂಪಗಾದಮೇಲೆ ಬೀಜನು ಅದ್ರ ಜೊತೆ ಹಾಕಿ ಮಿಕ್ಸ್ ಮಾಡಬೇಕು ಎಲ್ಲ ತಣ್ಣಗಾಗ್ಬೇಕು ಅದು ಆಮೇಲೆ ಇವಾಗ ಅದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಬೇಕು ಕರ್ಬೇನ ಸೊಪ್ಪು ಹಸಿದಿರಬೇಕು ಚೆನ್ನಾಗಿ ವಾಶ್ ಮಾಡಿರಬೇಕು ಅದೂ ಎರಡು ಗರಿ ಹಾಕ್ಕೊಂಡ್ರೆ ಸಾಕು ಕರ್ಬೇನ ಸೊಪ್ಪು ಅದು ಸ್ವಲ್ಪ ನಿಂಬಿಸಿ ಹಾ ಇಟ್ಟ ತಕ್ಷಣ ಅದೆಲ್ಲ ಕ್ರಿಸ್ಪಿ ಥರ ಆಗಿಬಿಡುತ್ತೆ ಕರ್ಬೇನ ಸೊಪ್ಪು ಅದನ್ನು ಸ್ವಲ್ಪ ಹುರ್ಕೊಬೇಕು ಅದಾದಮೇಲೆ ನಾವು ಒಣಮೆಣ್ಸಿನ್ಕಾಯಿ ಹಾಕ್ಕೊಬೇಕು ಒಣಮೆಣ್ಸಿನ್ಕಾಯಿ ಅಂದರೆ ಬ್ಯಾಗ್ಡಿ ಮೆಣಸಿನ್ಕಾಯಿ ಮತ್ತು ಖಾರ ಮೆಣ್ಸಿನ್ಕಾಯಿ ಎರಡು ಹಾಕ್ಕೊಬೇಕು ಬ್ಯಾಗ್ಡಿ ಮೆಣ್ಸಿನ್ಕಾಯಿ ಕಲರ್ ಬರೋದಕ್ಕೆ ನಿಮಗೆ ಮೆಣಸಿನ್ಕಾಯಿ ಬೇಡ ಅಂದರೆ ಅಚ್ಚಕಾರದ ಪುಡಿ ಇರುತ್ತಲ್ಲ ಅದನ್ನೇ ಹಾಕ್ಕೊಬೋದು ಪೌಡರ್ ಮಾಡಬೇಕಾದ್ರೆ ಮೆಣ್ಸಿನ್ಕಾಯಿ ಇದ್ದರೆ ಮೆಣ್ಸಿನ್ಕಾಯಿನ ಹಾಕ್ಬೋದು ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಟೇಸ್ಟಿಗೆ ಹುಣಸೆ ಹಣ್ಣು ಅದು ಹಸಿ ಇರುತ್ತಲ್ಲ ಅದರಿಂದ ಅದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು ಆವಾಗ ಅದೂ ಮಿಕ್ಸ್ ಪೌಡರ್ ಆಗುತ್ತೆ ಇಲ್ಲ ಅಂದರೆ ನಿಮ್ಗೆ ಅಂಟು ಅಂಟು ಥರ ಹಾಕ್ಬಿಡತ್ತೆ ಅದ್ರ ಜೊತೆಗೆ ಹಾಕಿದ್ರೆ ಅದು ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ತುಂಬ ಹೊತ್ತು ಬಿಸಿ ಫ್ರೈ ಮಾಡಬೇಕು ಅದು ಗಟ್ಟಿಗೆ ಆಗಬೇಕು ಅದು ಗಟ್ಟಿ ಆದಮೇಲೆ ಎಲ್ಲ ಹಾಕಿ ನೋಡಿ ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ಇಡಬೇಕು ಒಂದು ಹತ್ತು ನಿಮಿಷ ಅದು ಬಿಸಿ ಇರುತ್ತೆ ಅದಕ್ಕೆ ಮತ್ತೆ ಇದಕ್ಕೆ ನೋಡಿ ಬೆಲ್ಲ ಹಾಕಬೇಕು ರುಚಿಗೆ ತಕ್ಕಷ್ಟು ಬೆಲ್ಲ ಉಪ್ಪು ನಾನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಪುಡಿ ಉಪ್ಪುಗಿಂತ ಕಲ್ಲುಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಇದೆಲ್ಲ ತಣ್ಣಗಾಗಿದೆ ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಮಿಕ್ಸಿ ಜಾರ್ಗೆ ಎಲ್ಲ ಮಿಕ್ಸ್ ಮಾಡಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕೊಬೇಕು ನೋಡಿ ಇವಾಗ ಹಾಕೊಂಡಿದ್ದೀನಿ ಎಲ್ಲನೂ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಮಾಡ್ಕೊಬೋದು ಆಮೇಲೆ ಇವಾಗ ಮಿಕ್ಸರ್ ಮಿಕ್ಸಿ ಮಾಡಾದ್ಮೇಲೆ ಪೌಡರ್ ನೋಡಿ ಈ ಥರ ಆಗಿದೆ ಸಣ್ಣಗೆ ಪೌಡರ್ ಮಾಡಬೇಕು ತುಂಬ ಸಣ್ಣಗೂ ಇರಬಾರ್ದು ದಪ್ಪಗೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ನೋಡಿ ಈ ಥರ ಇದೆ ಇದನ್ನು ನೀವೊಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಡ್ಕೊ ಥ್ಯಾಂಕ್ ಯು ಫಾರ್ ವಾ